ನಮಸ್ಕಾರ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯುಸ್ ಗ್ಲಿಟ್ಸ್. ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಮಾಡಿದ್ದೆ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ಗೋಸ್ಕರ. ಇವತ್ತು ಕಂಪ್ಲೀಟ್ಲಿ ಸ್ಟೂಡೆಂಟ್ಸ್ಗೆ ಡೆಡಿಕೇಟೆಡ್ ಇವತ್ತಿನ ವಿಡಿಯೋ. ಕೆಲವೊಂದು ಟಿಪ್ಸ್ನ ಕೊಡ್ತೀನಿ, ಹಾಗೆ ಕೆಲವೊಂದು ಸಜೆಷನ್ಸ್ ಅಥವಾ ಸೊಲ್ಯೂಷನ್ಸ್ ಕೂಡ ನಿಮ್ಮ ಪ್ರಾಬ್ಲಮ್ಗೆ ಅನ್ಕೋಬೋದು. ಸೊ ಇದನ್ನು ಫಾಲೋ ಮಾಡಿ, ನಿಮಗೆ ಆದಷ್ಟು ನಿಮಗೆ ಈ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ಇದರಲ್ಲಿ ಫಾಲೋ ಮಾಡಿ, ಟ್ರೈ ಮಾಡಿ ನೋಡಿ. ಯಾಕೆ ಮಾಡಬಾರ್ದು? ತುಂಬ ಮಕ್ಕಳಿಗೆ ಮೇನ್ ಪ್ರಾಬ್ಲಮ್ ಕಾನ್ಸಂಟ್ರೇಷನ್ ಇಲ್ಲ ಅನ್ನೋದೇ ಮೇನ್ ಪ್ರಾಬ್ಲಮ್. ಸೊ ಅದನ್ನೆಲ್ಲ ಯೋಚನೆ ಮಾಡಿ ಹೇಳಿದ್ರೆ, ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳಿದ್ದು, ಅವ್ರ ಮಗಳು ವಿಡಿಯೋ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಸ್ನಾನ ಮಾಡಿನೇ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ಲಂತೆ. ಸೊ ಕೆಲವೊಂದು ಸಣ್ಣ ಸಣ್ಣ ವಿಷಯಗಳು ತುಂಬ ಖುಷಿ ಕೊಡುತ್ತೆ. ಅಟ್ಲೀಸ್ಟ್ 100ರಲ್ಲಿ ಒಬ್ಬರಾದರೂ ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ಖುಷಿ ಕೊಡುತ್ತೆ. ಫಸ್ಟು, ಮನುಷ್ಯ ತನ್ನನ್ನು ತಾನು ಗೆಲ್ಲಬೇಕು ಅಂತ ಯಾವಾಗಲೂ ಹೇಳ್ತಾರೆ. ಡಿಸೈರ್ ಕಂಟ್ರೋಲ್ ಅಂತ ಹೇಳ್ತೀವಿ ನಾವು ಇದನ್ನು. ಅಂದರೆ ನಮಗಾಗ್ತಾ ಇರೋ ಒಂದು ಆಸೆನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ, ಅದನ್ನು ಓವರ್ಕಮ್ ಮಾಡೋದು ಹೇಗೆ, ಅದು ಮೇನ್ ಟೆಕ್ನಿಕ್. ಎಷ್ಟೇ ಆಗಲಿ ನಾವು ಓದ್ತಾ ಇರ್ತೀರಿ ನೀವು, ಮಕ್ಕಳಿಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ ನಾನು. ಸೊ ಪೇರೆಂಟ್ಸ್ ನೋಡಬಾರ್ದು ಅಂತಲ್ಲ, ಪೇರೆಂಟ್ಸ್ಗೂ ಕೂಡ ನಾವು ಅನ್ವಯಿಸ್ಕೋಬೋದು. ನಮಗೂ ನಾವು ಏನೋ ಒಂದು ಜಿಲೇಬಿ ನೋಡ್ತೀವಿ, ತಿನ್ನಲೇಬೇಕು ಅನ್ನೋ ಟೆಂಪ್ಟೇಷನ್ ಆಗ್ತಾ ಇರುತ್ತೆ. ಕಂಟ್ರೋಲ್ ಮಾಡ್ಕೊಳಕ್ಕಾಗತ್ತಾ ಇಲ್ಲ, ಅಟ್ಲೀಸ್ಟ್ ಒಂದು ಪೀಸ್ ಆದರೂ ಟೇಸ್ಟ್ ಮಾಡೋಣ ಅಂತ ಅನಿಸ್ಬಿಡುತ್ತೆ. ಸೊ ಈ ಡಿಸೈರ್ ಕಂಟ್ರೋಲ್ ಈಸ್ ದ ಮೇನ್ ಕೀ ಟು ಸಕ್ಸಸ್ ಅಂತ ಹೇಳ್ತೀನಿ ನಾನು. ಇದನ್ನು ಹೇಗೆ ಮಾಡಬೇಕು ಅಂತ ಕೂಡ ಟೆಕ್ನಿಕ್ ಹೇಳ್ಕೊಡ್ತೀನಿ ಇವತ್ತು. ನಿಮ್ಮ ಫ್ರೆಂಡ್ಸ್ ಯಾರೋ ಫೋನ್ ಮಾಡ್ತಾರೆ, ಮೂವಿಗೆ ಹೋಗೋಣ ಅಂತ ಹೇಳ್ತಾರೆ, ಅಥವಾ ಔಟಿಂಗ್ ಪಾರ್ಟಿ, ಬರ್ಡೇ ಪಾರ್ಟಿ ಏನೇ ಇರ್ಬೋದು, ಕರೀತಾರೆ ನಿಮ್ಮನ್ನು. ಇಲ್ಲ ಅನ್ನೋದನ್ನು ಫಸ್ಟ್ ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲ ಪ್ರತಿ ಸಾರಿ ಇಲ್ಲ ಅನ್ನಬೇಕು ಅಂತ ಹೇಳ್ತಾ ಇಲ್ಲ ನಾನು. ಒಂದ್ಸರಿ ಟ್ರೈ ಮಾಡಿ, ಇಲ್ಲ ನಾನು ಬರ್ತಾ ಇಲ್ಲ ಅಂತ. ಮನಸ್ಸು ನಿಮಗೆ ಹೋಗ್ಬೇಕು ಅನಿಸ್ತಾ ಇರುತ್ತೆ, ನೀವು ಅಲ್ಲಿ ಹೋಗ್ಬೇಕು, ಪಾರ್ಟಿ ಎಂಜಾಯ್ ಮಾಡಬೇಕು ಅಂತ, ಬಟ್ ಇಲ್ಲ ಅನ್ನೋದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಇಷ್ಟ ಆಗಿರೋ ಒಂದು ಸ್ವೀಟ್ನ ಟೇಬಲ್ ಮೇಲೆ ಇಟ್ಕೊಳ್ಳಿ. ನಾನು ಓದೋದು ಮುಗಿದ ತಕ್ಷಣ ನಾನು ಆ ಸ್ವೀಟ್ ತಿಂತಾ ಇದ್ದೀನಿ ಅಂತ ನಿಮಗೆ ನೀವು ಹೇಳ್ಕೋಬೇಕು. ಸೊ ನಿಮ್ದು ಓದೋದು ಮುಗಿದ ಮೇಲೆ ಸ್ವೀಟ್ ತಿನ್ನಬೇಡಿ, ಅದನ್ನು ತಗೊಂಡೋಗಿ ಮತ್ತೆ ಬಾಕ್ಸ್ಗೆ ಹಾಕಿ. ಸಾಧ್ಯನಾ? ಸಾಧ್ಯ ಆಗಬೇಕು. ಇದು ಸಾಧ್ಯ ಆದರೆ ನಿಮ್ಮನ್ನು ನೀವು 100% ಗೆಲ್ತೀರ. ಹಾಗೆ ಅಡಲ್ಟ್ ಚಿಲ್ಡ್ರನ್ ಇದ್ದರೆ, ಹೈಸ್ಕೂಲ್ ಕಿಡ್ಸ್ ಇರ್ಬೋದು ಅಥವಾ ಕಾಲೇಜ್ ಕಿಡ್ಸ್ ಇರ್ಬೋದು, ನಾವು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ಫ್ಯಾಚುಯೇಷನ್, ಅಟ್ರಾಕ್ಷನ್ ಈ ಏಜಲ್ಲಿ ಎಲ್ಲ ಕಾಮನ್, ಪ್ರತಿಯೊಬ್ಬರಿಗೂ. ಸೈಂಟಿಫಿಕಲಿ ದಿಸ್ ಇಸ್ ವೆರಿ ಕಾಮನ್ ಇನ್ ಎವ್ರಿ ಹ್ಯೂಮನ್ ಬೀಂಗ್. ಪ್ರತಿಯೊಬ್ಬ ಹೆಣ್ಣು ಅಥವಾ ಹುಡುಗ ಹುಡುಗಿ ಲೈಫಲ್ಲಿ ಇದು ಕಾಮನ್. ಬಟ್ ಈ ಒಂದು ಇನ್ಫ್ಯಾಕ್ಚುಯೇಷನ್ಗೆ ಒಳಗಾಗಿ ನಿಮ್ಮ ಸ್ಟಡೀಸ್ನ ನೀವು ಹಿಂದೆ ಬಿದ್ರಿ, ನಿಮ್ಮ ಓದಿನಲ್ಲಿ ನೀವು ಹಿಂದೆ ಬಿದ್ರಿ ಅಂದರೆ ಹೇಗಿರುತ್ತೆ? ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಇನ್ನು 10 ವರ್ಷ ಬಿಟ್ಟು ನೀವು ಒಂದು ಕಾರ್ ತೊಗೋಬೇಕಂತ ಇರ್ತೀರ, ಅದಕ್ಕೆ ಇವಾಗಿಂದನೇ ದುಡ್ಡು ಕಟ್ತಾ ಇರ್ತೀರ. ಬರ್ತಾ ಆ ಕಾರ್ ಇನ್ನು 10 ವರ್ಷ ಆದಮೇಲೆ ಅದೇ ಕಾರ್ ಸಿಗುತ್ತಾ? ಅವಾಗ ಎಷ್ಟೆಲ್ಲ ಹೊಸ ಹೊಸ ಮಾಡೆಲ್ಸ್ ಬಂದಿರುತ್ತೆ, ನೀವು ರೆಡಿ ಇದ್ದೀರಾ ಆ ಥರ ಪರ್ಚೇಸ್ ಮಾಡೋಕ್ಕೆ? ಇದೇ ಥರನೇ. ಸೊ ಬೆಟರ್ ಕಾನ್ಸಂಟ್ರೇಷನ್ ನಿಮ್ಮ ಸ್ಟಡೀಸ್ ಮೇಲೆ ಇರಲಿ. ಡೈವರ್ಟ್ ಆದರೆ, ನೀವು ಬೇರೆ ರೀತಿ ವಿಚಾರಗಳಿಗೆ ಮನಸ್ಸನ್ನ ಸಡಿಲಗೊಳಿಸಿದ್ರೆ ನಿಮ್ಮ ಭವಿಷ್ಯಕ್ಕೆ ನೀವೇ ಕಲ್ಲು ಹಾಕೊಂಡಾಗೆ. ಸೊ ಇದು ಬೆಸ್ಟ್ ಎಕ್ಸಾಂಪಲ್ ಅನ್ಕೋತೀನಿ, ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ತುಂಬ ಡಿಸ್ಟ್ರಾಕ್ಷನ್ ಆಗ್ತಿರುತ್ತೆ ಕೆಲವು ಮಕ್ಕಳಿಗೆ. ಓದಕ್ಕೆ ಕುತ್ಕೊಂಡ ತಕ್ಷಣ ಆಚೆ ನೋಡಬೇಕು, ಈಚೆ ನೋಡಬೇಕು, ಅಲ್ಲಿ ಹೊರಗೆ ಮಾತಾಡ್ತಿರೋ ಸೌಂಡ್ ಕೇಳಿಸುತ್ತೆ, ವೆಹಿಕಲ್ಸ್ ಹೋಗ್ತಿರೋ ಸೌಂಡ್ ಕೇಳಿಸ್ಕೋತೀರಾ, ಎಲ್ಲ ಮನಸ್ಸು ಎಲ್ಲ ಕಡೆ ಚಂಚಲವಾಗಿ ಹೋಗ್ತಾ ಇರುತ್ತೆ. ಇದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಾನು ನಿಮಗೆ. ತಲೆ ಮೇಲೆ ಒಂದು ಕ್ಯಾಪ್ ಇಟ್ಕೊಳ್ಳಿ. ತಮಾಷೆ ಅನಿಸ್ತಾ ಇದೆಯಾ? ಹೌದು, ತಲೆ ಮೇಲೆ ಒಂದು ಕ್ಯಾಪ್ ಇಟ್ಕೊಳ್ಳಿ. ತಮಾಷೆ ಅನಿಸಿದ್ರೂ ಪರವಾಗಿಲ್ಲ, ಟ್ರೈ ಮಾಡಿ. ತಲೆ ಮೇಲೆ ಒಂದು ಕ್ಯಾಪ್ ಇಟ್ಕೊಂಡು, ಹಾಗೆ ಅಥವಾ ಕ್ಯಾಪ್ ಇಲ್ಲ ಅಂದರೆ ಒಂದು ಸ್ಕಾರ್ಫ್ ಕಟ್ಕೊಳ್ಳಿ ಕುತ್ತಿಗೆಗೆ. ಹುಡುಗಿಯರಾದರೆ ಅಥವಾ ಕ್ಯಾಪ್ ಇಲ್ಲದೋ ಇರೋರು, ಯಾರಿರಲ್ಲ ಕ್ಯಾಪ್ ಇಲ್ಲದೆ ಇರೋರು, ಒಂದು ಸ್ಕಾರ್ಫ್ ಕಟ್ಕೊಳ್ಳಿ. ನೀವು ಆ ಥರ ಇಟ್ಕೊಂಡು ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಓದ್ತಾ 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 ನಿಮ್ಗೆ ಅನ್ಸೋಕ್ಕೆ ಶುರು ಆಗುತ್ತೆ, ನನ್ನ ತಲೆ ಮೇಲೆ ಕ್ಯಾಪ್ ಇದೆ, ನನ್ನ ತಲೆ ಮೇಲೆ ಕ್ಯಾಪ್ ಇದೆ. ಈ ಫೀಲಿಂಗ್ ಬರೋಕ್ಕೆ ಶುರು ಆಗುತ್ತೆ. ಈ ಫೀಲಿಂಗ್ ಬಂದಾಗ ನಿಮ್ಮ ಗಮನ ನಿಜವಾಗ್ಲೂ ಬೇರೆ ಯಾವ ಕಡೆಗೂ ಹೋಗಲ್ಲ. ಓದು ನೀವು ಅಷ್ಟೇ ಇರ್ತೀರ, ತಲೆ ಮೇಲೆ ಕ್ಯಾಪ್ ಇದೆ, ನೀನು ಓದ್ತಾ ಇದೆಯಾ, ಇಷ್ಟೇ ನಿಮ್ಮ ಗಮನ ಆಗಿರುತ್ತೆ. ಡೆಫಿನೆಟ್ಲಿ ಇದು ವರ್ಕೌಟ್ ಆಗುತ್ತೆ, ನೀವು ಈ ಟಿಪ್ನ ಟ್ರೈ ಮಾಡಿ. ಸೆನ್ಸ್ ಆರ್ಗನ್ಸ್, ಯಾರಿಗೆ ಗೊತ್ತಿಲ್ಲ ಸೆನ್ಸ್ ಆರ್ಗನ್ಸ್? ಐಸ್, ಇಯರ್ಸ್, ನೋಸ್, ಟಂಗ್, ಸ್ಕಿನ್ ಅಲ್ವಾ ಸೆನ್ಸ್ ಆರ್ಗನ್ಸ್? ಸೆನ್ಸ್ ಆರ್ಗನ್ಸ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಸೊಳ್ಳೆ ಕಚ್ಚಿತು ಅನ್ಕೋತೀವಿ ಅಲ್ವಾ, ಏನಾದರೂ ಟೇಸ್ಟ್ ಮಾಡಬೇಕಂತ ನಮ್ಮ ಟಂಗ್ ಸೆನ್ಸೇಷನ್ ಕೊಡ್ತಾ ಇರುತ್ತೆ, ಅಥವಾ ಯಾರೋ ಮಾತಾಡ್ತಿರೋದು ಕೇಳಿಸುತ್ತೆ. ಈ ಥರ ಸೆನ್ಸ್ ಆರ್ಗನ್ಸ್ ಮಾತ್ರ ಭಾಳ ಆ್ಯಕ್ಟಿವ್ ಆಗಿರುತ್ತೆ. ಸ್ಪೆಷಲಿ ಓದಕ್ಕೆ ಕೂತಾಗಂತೂ ನಮಗೆ ಎಲ್ಲ ಸೆನ್ಸ್ ಆರ್ಗನ್ಸು ಆ್ಯಕ್ಟಿವ್ ಆಗಿರುತ್ತೆ ನಮ್ಮ ಬ್ರೈನ್ಗಿಂತ. ಸೊ ಇದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂದರೆ, ಒಂದು ಲವಂಗ ಕ್ಲೋ, ಆ ಒಂದು ಲವಂಗನ ಬಾಯಲ್ಲಿ ಇಟ್ಕೊಂಡು ಸುಮ್ಮನೆ ಬಾಯಲ್ಲಿ ಇಟ್ಕೊಂಡು ನಿಮ್ಮ ಪಾಡಿಗೆ ಓದ್ತಾ ಇರಿ. ಆ ಲವಂಗದ್ದು ಆ ಸ್ಮೆಲ್ಲು ಅಥವಾ ಇದು ನಿಮ್ಮನ್ನು ಮನಸ್ಸನ್ನು ಕಂಟ್ರೋಲಿಗೆ ತಂದುಬಿಟ್ಟು ನಿಮ್ಮ ಕಾನ್ಸಂಟ್ರೇಷನ್ ಓದಿನ ಕಡೆನೇ ಇರೋ ಹಾಗೆ ಮಾಡುತ್ತೆ. ಟ್ರೈ ಮಾಡಿ. ಹಾಗೆ ಓದ್ತಾ ಇರ್ತೀವಿ ಕೂತ್ಕೊಂಡು, ಮನಸ್ಸು ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ.
ಸೊ ಪ್ರತಿ ಒಂದು ಗಂಟೆ ಆ ತಕ್ಷಣ ಅನ್ಕೊಳ್ಳೋದು, ಹಾಂ ಒಂದು ಗಂಟೆ ಓದ್ಬಿಡ್ತೀನಿ ನಾನು, ಒಂದು ಗಂಟೆ ಆದಮೇಲೆ ಹೋಗಿ ಕಿಚನ್ಲಿರೋದೇನೋ ಹುಡ್ಕೊಂಡು ತಿಂದ್ಬಿಡ್ತೀನಿ ನಾನು, ಅಥವಾ ಜಂಕ್ ಫುಡ್ ಏನೇ ಇರ್ಬೋದು ತಿಂತೀನಿ ಅಂತ ಕಂಟ್ರೋಲ್ ಮಾಡಿ. ಅದಕ್ಕೊಂದು ಫಿಕ್ಸ್ಡ್ ಟೈಮ್ ಮಾಡಿ. ಮಧ್ಯಾಹ್ನ ಊಟ ಮಾಡಿ ನೀವು, ಊಟ ಮಾಡಿದ ತಕ್ಷಣ ಯಾರೇ ಆಗಲಿ ಮಲಗಬಾರ್ದು. ಊಟ ಮಾಡಿದ ತಕ್ಷಣ ಅರ್ಧ ಗಂಟೆ ನಿಮಗೆ ಇಂಟ್ರೆಸ್ಟಿಂಗ್ ಅಲ್ಲ, ತುಂಬ ಇಂಟ್ರೆಸ್ಟಿಂಗ್ ಇರೋ ಸಬ್ಜೆಕ್ಟ್ ಓದಿ. ಆಮೇಲೆ ನಿಮಗೆ ನಿದ್ರೆ ಬಂದರೆ ಅರ್ಧ ಗಂಟೆ ರೆಸ್ಟ್ ಮಾಡಿ. ರೆಸ್ಟ್ ಮಾಡಿ ನೀವು ಓದಕ್ಕೆ ಕೂತ್ಕೊಂಡಾಗ ನಿಮಗೆ ನೀವು ಹೇಳ್ಕೋಬೇಕು, ಈವ್ನಿಂಗ್ ಟೀ ಟೈಮ್ಗೆ ಇವತ್ತಂತೂ ನಾನು ಸ್ಯಾಂಡ್ವಿಚ್ ತಿಂತೀನಿ. ಗುಡ್. ಆ ಒಂದು ನೀವು ನಿಮಗೆ ನೀವು ನೀವು ಕಾಂಪ್ರಮೈಸ್ ಮಾಡಿದ್ರೆ ಪ್ರತಿ ಒಂದು ಗಂಟೆ ಡಿಸ್ಟ್ರಾಕ್ಷನ್ ಆಗಲ್ಲ. ಜಂಕ್ ಫುಡ್ ತಿಂತಾ ಹೋದರೆ ನಿಮಗೆ ಲೇಸಿನೆಸ್, ಡ್ರೌಸಿನೆಸ್, ನಿಮಗೆ ಓದೆ ಕಾನ್ಸಂಟ್ರೇಷನ್ನೇ ಬರಲ್ಲ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಹಾಗೆ ಪ್ರತಿ ಒಂದು ಗಂಟೆಗೂ ಎದ್ಬಿಟ್ಟು ಒಂದು ಗ್ಲಾಸ್ ನೀರು ಅಥವಾ ಎನಿ ಲಿಕ್ವಿಡ್, ಅಮ್ಮ ಮಾಡಿಟ್ಟಿರೋ ನೀರು ಮಜ್ಜಿಗೆ ಇರ್ಬೋದು, ಜ್ಯೂಸ್ ಇರ್ಬೋದು, ಮನೇಲಿ ಮಾಡಿರೋದು ಏನೇ ಆಗಲಿ, ಗಂಟೆಗೊಂದ್ಸರಿ ಎದ್ದು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಬಾಡಿ ಹೈಡ್ರೇಟ್ ಆಗಿತ್ತು ಅಂದರೆ ಡೆಫಿನೆಟ್ಲಿ ನಿಮಗೆ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ನಾನು ಏನಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಈಗಿನ ಪೇರೆಂಟ್ಸ್ ಮೇನ್ ಪ್ರಾಬ್ಲಮ್ ಹೇಳೋದು ನನ್ನ ಮಗನಿಗೆ ಕಾನ್ಸಂಟ್ರೇಷನೇ ಇಲ್ಲ, ಕುತ್ಕೊಂಡು ಓದಲ್ಲ, ಬುಕ್ ನೋಡ್ತಾ ಇರ್ತಾನೆ, ಕನ್ಸು ಕಾಣ್ತಾನೆ ಅಂತ. ಸೊ ನಾನು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಒಂದೆರಡಾದರೂ ಟ್ರೈ ಮಾಡಿ ನೋಡಿ, ವರ್ಕೌಟ್ ಆಗ್ಬೋದು, ಇಷ್ಟರಲ್ಲಿ ಒಂದಾದರೂ ವರ್ಕ್ ಆಗುತ್ತೆ, ಟ್ರೈ ಮಾಡಿ, ಕಾನ್ಸಂಟ್ರೇಷನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ತುಂಬ ಸ್ವೆಟ್ ಆಗಿರ್ತೀರಾ, ಓದಕ್ಕೆ ಕೂತ್ಕೋತೀರಾ, ಆ ಸ್ವೆಟ್ಸ್ ಮೇಲೆ ನಿಮ್ಮನ್ನು ಇರಿಟೇಷನ್ ಮಾಡ್ತಾ ಇರುತ್ತೆ. ಅದಕ್ಕಾಗಿ ತುಂಬ ಕ್ಲೀನ್ ಆಗಿರೋ ಹಾಗೆ ಒಳ್ಳೆ ಒಂದು ಫ್ರಾಗ್ರೆನ್ಸ್ ಇರೋ ಒಂದು ರೂಮಲ್ಲಿ ಕುತ್ಕೊಂಡು ಓದಿದ್ರೆ ತುಂಬ ಒಳ್ಳೆಯದು. ಫ್ರಾಗ್ರೆನ್ಸ್ ಇರೋ ರೂಮು ಅಂದರೆ ಏನಂತ ನೀವು ಕೇಳ್ಬೋದು. ಒಂದು ಊದಿನ ಕಡ್ಡಿ ಹಚ್ಚಿಟ್ಟು ನೀವು ಕೂತ್ಕೊಂಡ್ರೂ ತುಂಬ ಒಳ್ಳೆಯದು. ಸೊ ಈ ಎಲ್ಲ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ, ಕೆಲವೊಂದನ್ನಾದರೂ ಫಾಲೋ ಮಾಡಿ, ಅದರಿಂದ ಬೆನಿಫಿಟ್ಸ್ ತೊಗೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ, ನಾನು ವೀಡಿಯೋಸ್ ಹಾಕಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ಪೇಷಿಯಂಟ್ಲಿ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.